ಇವಾಗ ನಾವು ಎಷ್ಟೊಂದು ನಾವು ವೆಯ್ಟ್ ಮಾಡ್ತಿದ್ವಿ ಮಾಕ್ ರೌಂಡ್ ಕಟ್ ಆಫ್ ಯಾವಾಗ ಬರುತ್ತೆ ಅಂತ. ಫೈನಲಿ ಕಿಯೋರ್ ಒಂದು ರಿಲೀಸ್ ಮಾಡಿದರೆ ಮಾಕ್ ರೌಂಡ್ ಕಟ್ ಆಫ್ನ, ಇದು ಯಾವ ರೀತಿ ಎಫೆಕ್ಟಿವಾಗಿ ಯೂಸ್ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗುಡ್ ನ್ಯೂಸ್ ಕೂಡ ಇದೆ, ನಿಮಗೆ ಆಪರ್ಚುನಿಟಿ ನಾಳೆ 4 ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಮತ್ತು ಇವಾಗ ಸೀಟ್ ಸಿಕ್ಕಿಲ್ವಲ್ಲ ಅವ್ರೇನು ಮಾಡಬೇಕು, ಮತ್ತು ಎಸ್ ಎನ್ ಕೆ ಕೋಟ ಪಡ್ಕೊಳ್ಳೋಕೆ ಏನು ಮಾಡಬೇಕು, ಕಾಲೇಜ್ನ ಯಾವ ರೀತಿ ರೀ ಅರೇಂಜ್ ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದ್ರೆ, ಇಲ್ಲಿ ಫಸ್ಟು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ತಿಳಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಎಸ್ ಎನ್ ಕೆ ಕೋಟ, ಅದಾದಮೇಲೆ ನಮಗೆ ಯಾ ಕಾಲೇಜ್ ಆರ್ಡರ್ನ ಯಾರು ಚೇಂಜ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟು ನೀವು ಏನು ಮಾಡಬೇಕಾಯ್ತಂದ್ರೆ, ಯಾರು ಕಾಲೇಜ್ ಸಿಕ್ಕಿಲ್ಲ ಏನು ಮಾಡಿ ಅಂದರೆ, ನಿಮ್ಮದು ಎಕ್ಸಾಂಪಲ್ ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು ಅಸಂಪ್ಷನ್ ತಿಳ್ಕೊಳ್ಳಿ, ಒಂದು 20,000 ಇದೆ ಅಂತ ಅಂದ್ಕೊಳ್ಳಿ, ಇವಂಗೆ ಸೀಟ್ ಅಲಾಟ್ ಆಗಿಲ್ಲ. ಇಲ್ಲಿ ಕಟ್ ಆಫ್ ಏನು ಮಾಡ್ತೀರಾ ಅಂದರೆ, ನೀವು ಕ್ಯಾಟಗರಿ ಬಂದ್ಬಿಟ್ಟು ಯಾವುದಂತ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿಫೈ ಮಾಡಿಸ್ಕೊಂಡ್ರೆ ಕ್ಯಾಟಗರಿ ಬಂದ್ಬಿಟ್ಟು ಯಾವುದು ಅಂತ ಅದ್ರ ಕಟ್ ಆಫ್ನ ನೋಡಬೇಕಾಗುತ್ತೆ. ಎಕ್ಸಾಂಪಲ್ದು ನಿಮ್ಮದು 3A ಕ್ಯಾಟಗರಿ ಆಗಿರುತ್ತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದು ಒಂದು 10,000 ರ್ಯಾಂಕಿಂಗ್ ತೆಗೆದಿರ್ತೀರಾ. ಆದರೆ ನೀವೇನು ಮಾಡಿರ್ತೀರ ಅಂದರೆ, ಕಾಲೇಜಸ್ ನೋಡಿ, ಇಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಇಲ್ಲಿ ನೀವು ಸಿ ಎಸ್ ಬರೀ ಬ್ರಾಂಚಸ್ನ ಕೊಟ್ಟಿರ್ತೀರಾ. ಇಲ್ಲಿ ನೋಡಿ, ಸಿ ಎಸ್ ಬ್ರಾಂಚ್ ಕಟ್ ಆಫ್ ಬಂದ್ಬಿಟ್ಟು ಯು ವಿ ಸಿಲಿ ಏನಾಗಿದೆ ಅಂದರೆ, ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ, ಸಿ ಎಸ್ ಅಲ್ಲಿ ಇರೋದು ಕಟ್ ಆಫ್ ಬಂದ್ಬಿಟ್ಟು 2728 ಇದೆ. ನಿಮ್ಮದು ರ್ಯಾಂಕಿಂಗ್ ಇರೋದು ಬಂದ್ಬಿಟ್ಟು 10,000, 2,000 ಇಲ್ಲಿ, ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು 10,000 ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತಂದ್ರೆ, ಈ ಕಟ್ ಆಫಲ್ಲಿ ಯಾವೊಂದು ಕಾಲೇಜಲ್ಲಿ 10,000 ಕಟ್ ಆಫ್ ಇದೆ, 10,000 ಮೇಲ್ ಕಟ್ ಆಫ್ ಇದೆ, ಅದನ್ನ ವೆರಿಫೈ ಮಾಡ್ಕೋ ಬರಬೇಕಾಗತ್ತೆ. ಅದನ್ನ ವೆರಿಫೈ ಮಾಡ್ಕೊಬಂದು ಆ ಒಂದು ಕಾಲೇಜಸ್ನ ನೀವು ಇವಾಗ ಆ್ಯಡ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ಏನು ಮಾಡಿರ್ತಂದ್ರೆ, ಕಾಂಪಿಟೇಷನ್ ಜಾಸ್ತಿ ಇರೋ ಕಾಲೇಜಸ್ನ ಕೊಟ್ಟು ಚೂಸ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ರ್ಯಾಂಕಿಂಗ್ ಕಮ್ಮಿ ಬಂದಿದೆ. ಆ ಕಾರಣದಿಂದಾಗಿ ಕಟ್ ಆಫ್ ನೋಡಿಕೊಂಡು ಕಾಲೇಜ್ ನಿಮ್ಮ ರ್ಯಾಂಕಿಂಗ್ ತಕ್ಕಂಗೆ ಆ್ಯಡ್ ಮಾಡ್ಕೊಬನ್ನಿ. ಬೇಕು ನೀವು ಚೆನ್ನಾಗಿರೋ ಕಾಲೇಜ್ ಏನು ಅನಿಸುತ್ತೆ ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಕೊಡಿ, ಅದಾದಮೇಲೆ ಕಟ್ ಆಫ್ ನೋಡ್ಕೊಂಡು ಕರೆಕ್ಟಾಗಿರೋ ಕಾಲೇಜಸ್ನ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಬನ್ನಿ. ಒಂದು 10-20-30 ಹಾಕಿ ಕಾಲೇಜಸ್ನ ಡೆಫಿನೆಟ್ಲಿ ಆಲ್ಔಟ್ ಆಗುತ್ತೆ. ಇವಾಗ ನಾವು ಮೇಯ್ನ್ ಆಗಿ ಕಾಲೇಜಸ್ನ ರೀಅರೇಂಜ್ ಯಾರು ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದ್ರೆ, ಇವಾಗ ನಿಮ್ಗೆ ಏನಾಗಿರುತ್ತೆ ಅಂದರೆ, ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 20,000 ಇರುತ್ತೆ. ನಿಮ್ಗೆ ಏನಾಗಿರುತ್ತೆ ಅಂದರೆ, ಒಂದು ಸುಮಾರಾಗಿರೋ ಕಾಲೇಜ್ ಅಲಾಟ್ ಆಗಿಬಿಡುತ್ತೆ. ನೀವು ಚೆನ್ನಾಗಿರೋ ಕಾಲೇಜ್ ಬಂದ್ಬಿಟ್ಟು ಏನು ಮಾಡಿರ್ತಾರೆ ಅಂದರೆ, ಕೆಳಗಡೆ ಕೊಟ್ಬಿಟ್ಟಿರ್ತಾರೆ, ಹತ್ರ ನೋಡಿದ್ರೆ ಕಟ್ ಆಫ್ ತುಂಬ ಕಮ್ಮಿ ಇರುತ್ತೆ. ಅಲ್ಲಿ 30,000 ತೆಗೆದಿರೋನ್ ಸಿಕ್ಕಿದೆ, ನಿಮ್ಗೆ 20,000 ತೆಗೆದಿದ್ರೆ ಸುಮಾರಾಗಿರೋ ಕಾಲೇಜ್ ಸಿಕ್ಕಿದೆ, 30,000 ತೆಗೆದಿರೋನ್ಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ. ನೀವೇನು ಮಾಡಿರ್ತೀರ ಅಂದರೆ, ಒಂದು ಕಾಲೇಜಸ್ನ ನಿಮಗೆ ಆಪ್ಷನ್ ಏನು ಅಲಾಟ್ ಆಗಿರ್ತಾರೆ ಕಾಲೇಜನ್ನು ಕೆಳಗಡೆ ಹಾಕ್ಬಿಟ್ಟಿರ್ತಾರೆ, ಅವಾಗ ಇವಾಗ ಕಟ್ ಆಫ್ ನೋಡಿಕೊಂಡು ಅದನ್ನ ಮೇಲ್ಗಡೆ ತಗೊಬನ್ನಿ, ಮೇಲ್ಗಡೆ ರೀಅರೇಂಜ್ ಮಾಡಿ ಸ್ವ್ಯಾಪ್ ಮಾಡಿ. ಇವಾಗ ಅದಾದಮೇಲೆ ಇವಾಗ ಎಸ್ ಎನ್ ಕ್ಯೂ ಏನಾಗುತ್ತೆ ಅಂದರೆ, ಇದು ಹೇಳ್ತಾರೇನೆಂದರೆ ಅಪ್ರಾಕ್ಸಿಮೇಟ್ ಆಗಿ ಮೊದಲೇ ಹೇಳ್ಬಿಡ್ತಾರೆ, ಡೆಫಿನೆಟ್ಲಿ 100% ಸಿಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಗೆ ಕರೆಕ್ಟಾಗಿ ಇನ್ನೂ ಡೇಟಾ ಸಿಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಎಸ್ ಎನ್ ಕೆ ಕೋಟ ನಮ್ಗೆ ಇಲ್ಲೆಲ್ಲೂ ಕಟ್ ಆಫ್ ಬರಲ್ಲ, ಯಾಕೆಂದರೆ ನಮ್ಗೆ ಕಾಣಿಸಲ್ಲ ಇಲ್ಲಿ. ಅದೇನಾದ್ರು ಸಿಕ್ತು ಅಂದರೆ ನಾವು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು, ಯಾರು ಮಾಡ್ಕೋಬೋದಾಗಿತ್ತು, ಆ ರೀತಿ ಆಗಲ್ಲ. ಆದರೂ ಕೂಡ ನಮ್ಗೆ ಒಂದು ಐಡಿಯಾ ಇದೆ ಕಟ್ ಆಫ್ ನಮ್ಗೆ ಎಸ್ ಎನ್ ಕೆ ಕೂಡ ತಿಳ್ಕೊಳ್ಳೋಕ್ಕೆ. ಇಲ್ಲೂ ನಿಮಗೆ ನಿಮ್ಗೆ ಮೊದಲೇ ಅಲ್ಲೇ ತಿಳಿಸ್ಕೊಡಿದೆ. ಇಲ್ಲಿ ನಮಗೆ ಸೀಟ್ ಅಲೋಡ್ ಆಗಿದೆ, ಫಸ್ಟು ಜಿ ಎಂ ಕ್ಯಾಟಗರಿಲಿ ಅಲ್ವಾ. ನೀವು ಎಸ್ ಎನ್ ಕ್ಯೂ ಕೂಡ ಟಾರ್ಗೆಟ್ ಮಾಡ್ತಾ ಇರೋ ಅಂದರೆ, ಇಲ್ಲಿ ನೋಡಿ, ನೀವೇನಾದರೂ ಒಂದು ಎಸ್ ಎನ್ ಕ್ಯೂ ಕೂಡ ಒಂದು ಟಾರ್ಗೆಟ್ ಮಾಡ್ತಾ ಇರೋ ಅಂದರೆ, ನೀವೇನು ಮಾಡಿ ಅಂದರೆ, ನೀವು ಯಾವೊಂದು ಕಾಲೇಜಲ್ಲಿ ಯಾವೊಂದು ಬ್ರಾಂಚಲ್ಲಿ ಟಾರ್ಗೆಟ್ ಮಾಡ್ತಾ ಇರೋ ಅಲ್ಲಿಗೆ ಹೋಗಿ. ಎಕ್ಸಾಂಪಲ್ ಅಂದ್ರೆ ದಯಾನಂದ ಸಾಗರಲ್ಲಿ ಎಸ್ ಎನ್ ಕ್ಯೂ ಸಿಗಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಅದು ಬಂದ್ಬಿಟ್ಟು ನನಗೆ ಮೆಕ್ಯಾನಿಕಲ್ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾಟಗರಿ ಬಂದ್ಬಿಟ್ಟು ಏನಾಗಿದೆ ಅಂದರೆ 3AG ಇದೆ, ಅದೇನು ಮ್ಯಾಟರ್ ಆಗಲ್ಲ ಬಿಡಿ ಇಲ್ಲಿ. ಆದರೆ ನನ್ನ ರ್ಯಾಂಕಿಂಗ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ, ಒಂದು 20,000 ಇರುತ್ತೆ ಅಂತ ಅಂದ್ಕೊಳ್ಳಿ, 20 ಅಥವಾ 30,000 ಇದೆ ನನ್ನ ರ್ಯಾಂಕಿಂಗು. ದಯಾನಂದ ಸಾಗರಲ್ಲಿ ಮೆಕ್ಯಾನಿಕಲ್ಲಿ ಎಸ್ ಎನ್ ಕ್ಯೂಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ, ನಾನು ಬಂದ್ಬಿಟ್ಟು ಇವಾಗ ಜನರಲ್ ಮೆರಿಟಲ್ ನೋಡಬೇಕು. ಜನರಲ್ ಮೆರಿಟಲ್ ಲಾಸ್ಟ್ ಕಟ್ ಆಫ್ ಬಂದ್ಬಿಟ್ಟು 53 ಇದೆ. 53 ಇರೋದು ಕಟ್ ಆಫ್ ಬಂದ್ಬಿಟ್ಟಿದೆ ಏನಾಗುತ್ತೆ ಅಂದರೆ, ಜನರಲ್ ಮೆರಿಟಲ್ಲಿ ಎಷ್ಟು ಸೀಟ್ಸ್ ಇದೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂದರೆ, ಇಲ್ಲಿ 53,000 ಇದೆಯಲ್ಲ, ನಿಮ್ಮ ಮಿನಿಮಮ್ ಅಂದರೂ ನಿಮ್ಗೆ ಎಸ್ ಎನ್ ಕ್ಯೂ ಕೂಡ ಸಿಗಬೇಕಂದ್ರೆ, ಇಲ್ಲಿ ಜನರಲ್ ಮೆರಿಟಲ್ ಕಟ್ ಆಫ್ ಏನಿದೆ ಅದರಲ್ಲಿ ಅರ್ಧ ಇರಬೇಕು ನಿಮ್ಮ ರ್ಯಾಂಕಿಂಗು. ಇಲ್ಲಿ 53,000 ಇದೆ ಅಂದರೆ ಒಂದು 25,000 26,000 ಇದೆ ಅಂದರೆ ಅಂದರೆ, ಯಾಕಂದರೆ ನೀವು ಎಸ್ ಎನ್ ಕ್ಯೂ ಕೂಡ ಚೂಸ್ ಮಾಡ್ತೀನಿ ಅಂದರೆ, ಕೆಲವರಿಗೆ ಏನು ಮಾಡೋದು ಬೇಡ, ಆರಾಮಾಗಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಇದರಲ್ಲಿ ಸಿಗುತ್ತೆ, ನಾನು ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಇಲ್ಲಾಂದರೆ ಈ ರೀತಿ ಒಂದು ಅಪ್ರಾಕ್ಸಿಮೇಟಾಗಿ ನೀವು ತೊಗೋಬೋದು. ಇದು ಕಾಲೇಜ್ ಟು ಕಾಲೇಜ್ ಇದು ಸ್ಟ್ರಾಟಜಿನೂ ಕೂಡ ವೇರಿ ಆಗುತ್ತೆ. ನಾನು ನಿಮ್ಗೆ ಅಪ್ರಾಕ್ಸಿಮೇಟಾಗಿ ಈ ರೀತಿ ಸಿಗ್ಬೋದು, ಈ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡಿರೋದು ಡಿಸ್ಕ್ಲೇಮರ್ ಮೊದಲೇ ಹೇಳ್ತಾ ಇದ್ದೀನಿ. ಈ ರೀತಿಯೂ ಕೂಡ ಆಗುತ್ತೆ, ಯಾಕಂದರೆ ನಿಮ್ಗೆ ಎಸ್ ಎನ್ ಕ್ಯೂ ಕೂಡ ಫಸ್ಟು ಅಲಾಟ್ ಆಗುತ್ತೆ, ಅದಾದಮೇಲೆ ಜನರಲ್ ಮೆರಿಟ್ ಕ್ಯಾಟಗರಿ ಅಲಾಟ್ ಆಗೋದು. ಅದಕ್ಕೆ ನಿಮ್ಗೆ ಆ ಒಂದು ಡಾಟಾ ಶೇರ್ ಮಾಡಿದ್ದೀನಿ. ಈ ರೀತಿ ನೀವು ಇದು ಮಾಡ್ಬೋದಾಗಿರುತ್ತೆ. ಮತ್ತು ಇವಾಗ ನೆಕ್ಸ್ಟು, ಇವಾಗ ಕಾಲೇಜಸ್ನ ರೀಅರೇಂಜ್ ಮಾಡ್ಕೊಳ್ಳಿ ಅಥವಾ ಮಾಡಿಫಿಕೇಶನ್ ಮಾಡ್ಕೊಳ್ಳಿ ಇದಂದರೆ ಹಾಗೇನೆ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲ ಚೇಂಜಸ್ ಆದಮೇಲೆ ಒಂದು PDF ಪ್ರಿಂಟೌಟ್ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ. ಫೀ ಸ್ಟ್ರಕ್ಚರ್ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಂದರೆ ಸಪ್ರೇಟಾಗಿ ವೀಡಿಯೋನ ಪಬ್ಲಿಷ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ.